ಓಡಾಡೋ ದಾರಿ ಮಧ್ಯೆ ಬಾಟಲ್ ಇಡ್ತಿರಲ್ಲ ಗೊತ್ತಾಗಲ್ವಾ ಅಷ್ಟು ಕಾಮಂಚ ಸಿಲ್ವಾ ಕಣ್ಣಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತೀಯಾ ನೋಡ್ಕೊಂಡು ಓಡಾಡಕ್ಕಾಗಲ್ವಾ ಸ್ವಲ್ಪ ಈ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ ಮೋಸ್ಟ್ಲಿ ನಿನ್ನ ಹಾಸ್ಪಿಟಲ್ ಅಲ್ಲಿ ಎಕ್ಸ್ಚೇಂಜ್ ಮಾಡಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ನನ್ನ ಸ್ವಭಾವ ಒಂದು ಚೂರು ಹೊತ್ತುಕೊಂಡಿಲ್ಲ ನೀರು ಅದ್ಯಾನ ಹೊತ್ತುಕೊಂಡಿದ್ಯಾ ದೇವರೊಬ್ಬನಿಗೆ ಗೊತ್ತು ಅಮ್ಮ ನನ್ನ ಫ್ರೆಂಡ್ ಮನೆಯಲ್ಲಿ ಕಂಬೈನ್ ಸ್ಟಡಿ ಮಾಡ್ತಾ ಇದೀವಮ್ಮ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಮ್ಮ ಪ್ಲೀಸ್ ಅಮ್ಮ ಮನೆ ಎಲ್ಲಿದೆ ಯಾರ್ಯಾರು ಇದ್ದಾರೆ ಮನೆಯಲ್ಲಿ ಅವಳಿಗೆ ಅಣ್ಣ ತಮ್ಮ ಯಾರಾದರೂ ಇದ್ದಾರಾ ಬೇರೆ ಯಾರ್ಯಾರು ಬರ್ತಾ ಇದ್ದಾರೆ ನಿನ್ನ ಜೊತೆ ನಾಳೆ ಹೋದ್ರೆ ಆಗಲ್ವಾ ಅವಳಿಗೂ ಬಾಯ್ ಫ್ರೆಂಡ್ ಇದ್ದಾರಾ ಯಾವ ಕ್ಯಾಸ್ಟ್ ಅವಳು ಅವಳೇ ಇಲ್ಲಿ ಬರ್ಬೋದಲ್ವಾ ಅವರ ಅಮ್ಮನ ನಂಬರ್ ಕೊಟ್ಟಿರು ನೀನು ಹೋಗಿ ಅರ್ಧ ಗಂಟೆ ಆದ್ಮೇಲೆ ಒಂದ್ಸತಿ ಫೋನ್ ಮಾಡಿ ಕೇಳ್ತೀನಿ ಹುಷಾರಾಗಿ ತಲುಪಿದ್ಯೋ ಇಲ್ವೋ ಅಂತ ನಮಗೆ ಗೊತ್ತಾಗಬೇಕಲ್ಲ ಹೌದು ಮೊನ್ನೆ ನೀನು ಅವಳ ಜೊತೆ ಜಗಳ ಆಡದೆ ಅಂತ ಹೇಳಿದ್ದೆ ಅವಳೇ ಅಲ್ವಾ ಇವಳು ಆಗಲೇ ಒಂದಾಗೋದ್ರ ಆಧಾರ್ ಕಾರ್ಡ್ ಒಂದು ಕೇಳೋದು ಬಾಕಿ ಇತ್ತು ಬೇಡ ಬಿಡಮ್ಮ ನಾನು ಎಲ್ಲೂ ಹೋಗಲ್ಲ ಅಯ್ಯೋ ಪಂಕಜಮ್ಮನ ಮಗಳು ಅದೇನು ಚೆನ್ನಾಗಿ ರಂಗೋಲಿ ಹಾಕ್ತಾಳೆ ಅಂತ್ಯಾ ನೋಡಿದ್ರೆ ಖುಷಿಯಾಗುತ್ತೆ ಎಂಥ ಸಂಸ್ಕಾರ ನಮ್ಮ ಮನೇಲೂ ಇದ್ದಾವೆ ಬರ್ಕೋಬೇಕು ಅಯ್ಯೋ ಕಾಫಿ ಪುಡಿನೇ ಆಗೋಗಿದೆ ಒಂಚೂರು ಹೋಗಿ ಅಂಗಡಿಯಿಂದ ಕಾಫಿ ಪುಡಿ ತೊಗೊಂಬಂದ್ಬಿಡೆ ಅಯ್ಯೋ ನಾನೇನೋ ಮಾಡ್ತಾ ಇದ್ದೀನಿ ನೀನೇ ಹೋಗಿ ತೊಗೊಂಬ ಹೋಗಮ್ಮ ಒಂಬತ್ತು ತಿಂಗಳು ನಿನ್ನ ಹೆತ್ತು ಹೊತ್ತು ಕಷ್ಟಪಟ್ಟು ಸಾಕಿದ್ದಕ್ಕೆ ಒಂದು 5 ನಿಮಿಷ ಅಂಗಡಿಗೆ ಹೋಗಿ ಕಾಫಿ ಪುಡಿ ಉಂತಾರಲ್ಲ ಅಂತೀಯ ಅಮ್ಮ ಸೀರಿಯಲ್ ಥರ ಶುರು ಮಾಡಬೇಡಮ್ಮ ತರ್ತೀನಿ ಬಿಡಮ್ಮ ಹೋಗ್ಲಿ ನಾನೇ ಹೋಗಿ ಅಯ್ಯೋ ಅಷ್ಟೊಂದು ಚೆನ್ನಾಗಿದೆ ಆ ಡ್ರೆಸ್ಸು ಕೊಟ್ಬಿಡ್ತೀಯ ಬೇರೆಯವ್ರಿಗೆ ಅಯ್ಯೋ ಅಮ್ಮ ಎಷ್ಟು ದಿನ ಅಂತ ಅದೇ ಡ್ರೆಸ್ ಹಾಕ್ಕೊಳ್ಳೋದು ಹೇಳು ಅಯ್ಯೋ ಅದು ಹಳೇದಾಯ್ತು ಹಾಕೊಂಡು ಹಾಕೊಂಡು ಬೋರ್ ಆಯಿತು ಅದಕ್ಕೆ ಬೇರೆಯವ್ರಿಗೆ ಕೊಟ್ಟೆ ಚೆನ್ನಾಗಿದ್ದಾಗೆ ಬೇರೆಯವ್ರು ಕೊಡೋದು ವಾಸಿ ಅಲ್ವಾ ಬೇರೆ ತೊಗೊಂಡ್ರಾಯ್ತು ಬಿಡಮ್ಮ ಅಯ್ಯ ನಿಮಗೆಲ್ಲ ದುಡ್ಡಿನ ಬೆಲೆ ಗೊತ್ತಿದ್ರೆ ತಾನೇ ನಾವೆಲ್ಲ ಚಿಕ್ಕವರಿದ್ದಾಗ ಯುಗಾದಿಗೊಂದು ದೀಪಾವಳಿಗೊಂದು ಬಟ್ಟೆ ಕೊಡ್ಸೋರಷ್ಟೇ ಅದರಲ್ಲೇ ಖುಷಿಯಾಗಿರ್ತಿದ್ವಿ ನನ್ನ ಶ್ಲೋಕ ಬುಕ್ಕಿಯಲ್ಲೇ ಹ್ಞೂ ಇಲ್ಲ ಕಣಮ್ಮ ನಾನು ನೋಡಿಲ್ಲ ನಂಗೊತ್ತು ನಿಂದೇ ಕೆಲಸ ಅಂತ ನೀನು ಆನ್ಲೈನ್ ಕ್ಲಾಸ್ಗೆಲ್ಲ ತೊಂದರೆ ಆಗುತ್ತೆ ನನ್ನ ಶ್ಲೋಕದಿಂದ ಅಂತ ಎಲ್ಲೋ ಬಚ್ಚಿಟ್ಟಿರ್ತೀಯ ಅಂದ್ರೆ ಎತ್ತಿಟ್ಟಿರ್ತೀಯ ಅಂದ್ರೆ ಮರ್ತಿಟ್ಟಿರ್ತೀಯ ಓಕೆ ನೋಡಿರ್ತೀಯ ನಾನು ನೋಡಿಲ್ಲ ಹೋಗ್ಲಿ ನಾನೆಲ್ಲಿಟ್ಟಿದ್ದೆ ಅಂತಾನು ನೋಡಿಲ್ಲ ಯೂಸ್ಲೆಸ್ ಫೆಲೋ ಈ ಮನೆಯಲ್ಲಿ ಒಂದು ಇಟ್ಟಿರೋ ಜಾಗದಲ್ಲಿ ಇರಲ್ಲಪ್ಪ ಅಮ್ಮ ನನ್ನ ಚಾರ್ಜರ್ ನೋಡಿದ್ಯಾ ಹಾ ಹೌದು ಕಣೆ ನನಗೆ ಬೇರೆ ಕೆಲಸನೇ ಇಲ್ಲ ನೋಡು ನಿನ್ ಚಾರ್ಜರ್ ಎಲ್ಲಿ ಇಟ್ಟಿರ್ತೀಯಾ ಫೋನ್ ಎಲ್ಲಿ ಇಟ್ಟಿರ್ತೀಯಾ ಅಂತ ನೋಡೋದೇ ನನ್ನ ಕೆಲಸ ಈ ಮನೆಯಲ್ಲಿ ಎಲ್ಲರೂ ನನ್ನ ಕೆಲಸದವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮೆಲ್ಲ ಕೆಲಸ ಮಾಡಿ ಮಾಡಿ ನನಗಂತೂ ಸಾಕಾಗಿ ಹೋಗಿದೆ ನಾನೇನು ರೋಬೋಟ್ ಅಲ್ಲ ಮನುಷ್ಯ ನನಗೂ ಮನಸ್ಸಿದೆ ಅರ್ಥ ಮಾಡ್ಕೊಳ್ಳಿ ಓ ಅಮ್ಮ ನಾನೇ ಹುಡ್ಕೋತೀನಿ ಬಿಡು ನಾನು ಹುಡ್ಕೋತೀನಿ ಯಾಕೋ ಕಾಲ್ ನೋವುತ್ತಾ ಇದೆ ಕಣಮ್ಮ 3 ಹೊತ್ತು ಮೊಬೈಲ್ನೇ ನೋಡ್ತಾ ಇದ್ರೆ ಇನ್ನೇನಾಗುತ್ತೆ ಕಾಲು ನೋವುತ್ತೆ ಸೊಂಟನೂ ನೋವುತ್ತೆ ಹಾ ಕಾಲ್ಗೂ ಮೊಬೈಲ್ಗೂ ಏನಮ್ಮ ಸಂಬಂಧ